ನನಗೆ ಭಾರತವು ಸೌಂದರ್ಯ ಮತ್ತು ಸಾಂಪ್ರದಾಯಿಕ ಸರಳತೆ ಮತ್ತು ಅನೇಕ ಸಂಸ್ಕೃತಿಗಳ ಸ್ವೀಕಾರದ ಭೂಮಿಯಾಗಿದ್ದೇನು ಹೇಳಿದರು ಯಾರು ವಿಜಯಲಕ್ಷ್ಮಿ ಪಂಡಿತ್ ನಮ್ಮದು ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರುದು ಸಹೋದರಿ ಇಂದಿರಾಗಾಂಧಿದು ಆಂಟಿ ಅವರು ಹೇಳಿದರು ನನಗೆ ಭಾರತವು ಸೌಂದರ್ಯ ಸೌಂದರ್ಯ ಮತ್ತು ಸಾಂಪ್ರದಾಯಿಕ ಸರಳತೆ ಸಾಂಪ್ರದಾಯಿಕ ಸರಳತೆ ಆ ಸಾಂಪ್ರದಾಯಿಕ ಆ ಸೌಂದರ್ಯ ಆ ಸೌಂದರ್ಯ ಎಲ್ಲಿಂದ ಬಂದಿದ್ದು ಇಡೀ ಭೂಮಿ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡು ನಮ್ಮದು ಕಾಲುಗಳಾಗಲಿ ಕೈಗಾಗಲಾಗಲಿ ಚೈನೀಸ್ ಆಗಲಿ ಜಾಪನೀಸ್ ಆಗಲಿ ಇಡೀ ಪ್ರಪಂಚ ಕಾಲು ಕೈ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡ್ತು ಬಿಕಾಸ್ ಈ ಕಾಲಿಂದು ಕಾಲು ಡೆಡ್ ಸ್ಕಿನ್ ಇದ್ದರೆ ಸತ್ತೋಗಿದ್ದು ಸ್ಕಿನ್ಗೇನಿದ್ದರೆ ಚರ್ಮಗಳಿದ್ದರೆ ಉಸಿರು ಕಾಲು ಕೂಡ ಉಸಿರು ಮಾಡ್ತದೆ ಉಸಿರು ತಗೊಳ್ತದೆ ಕೈ ಕೂಡ ಉಸಿರು ಉಸಿರು ಆಗೈತೆ ಅದಕ್ಕೆ ಡೆಡ್ ಚರ್ಮ ಇದ್ದರೆ ನಿಮಗೆ ಜ್ವರ ಬರೋಕ್ಕೆ ಕಾಣಿಸ್ ಅವರು ಏನು ಮಾಡ್ತು ಕಂಟಿನ್ಯೂಸ್ಲಿ ಅದು ಡೆಡ್ ಸ್ಕಿನ್ ತೆಗೆದುಬಿಟ್ಟು ಅದು ಪೆಡಿಕ್ಯೂರ್ ಆ್ಯಂಡ್ ಮ್ಯಾನಿಕ್ಯೂರ್ ಮಾಡ್ತದೆ ನಮ್ಮದು ಹಳೆ ಕಾಲದಲ್ಲಿ ಅದು ಇದ್ದಿದ್ದು ಈಗ ಕಾಣಿಸ್ತಾ ಇಲ್ಲ ವಿಜಯಲಕ್ಷ್ಮಿ ಪಂಡಿತ್ ಅವರು ಹೇಳಿ ನನಗೆ ಭಾರತದ ಸೌಂದರ್ಯ ಮತ್ತು ಸಂಪ್ರದಾಯಿಕ ನನ್ನ ಹತ್ರ ಇದ್ದಿದ್ದು ಏನಿದ್ದಿದ್ದು ಅದಿತಿ ದೇವೋ ಭವನ್ ಅದಿತಿ ದೇವೋ ಭವನ್ ಹೇಳ್ತಾರೆ ಇದು ನಮ್ಮದು ಹಿಂದೂ ಸಂಸ್ಕೃತಿ ಭಾರತ ಸಂಸ್ಕೃತಿ ಅಲ್ವಾ ಇದು ಇಂಡಿಯಾ ಸಂಸ್ಕೃತಿ ಅಲ್ವಾ ಈ ಸಂಸ್ಕೃತಿ ಪ್ರಪಂಚ ತಗೊಂಡು ಏನು ಅದಿತಿ ದೇವೋ ಭವ ಅದಿತಿ ಎನಿ ಟೈಮ್ ಯಾವುದು ಟೈಮು ಬರ್ತಾರೆ ಮನೆ ರೆಡಿ ಮಾಡಿ ಇಟ್ಕೋ ರೆಡಿ ಮಾಡಿ ಇಟ್ಕೋ ಕ್ವಶನ್ ರೆಡಿ ಮಾಡಿ ಇಟ್ಕೋ ಕ್ವಶನ್ ರೆಡಿ ಮಾಡಿಕೋ ಆನ್ಸರ್ ಯಾವಾಗ ರೆಡಿ ಇಟ್ಕೋ ತಪನ್ ಹೇಳೋಕ್ಕೆ ರೆಡಿ ಇರಬೇಕು ನಾವು ಇವತ್ತಿಲ್ಲ ನಾಳೆ ನೀವು ಹೇಳ್ಬೋದು ಅದಿತಿ ದೇವ್ ಜನ ಏನು ಮಾಡಿದ್ದು ಅದಿತಿ ದೇವೋ ಅಂತ ಹೇಳಿ ನೆಂಟ್ರುಗಳು ಬರ್ತಾರೆ ಮಿತ್ರಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಇಲ್ಲ ಅಂದರೆ ಇದು ಭಿಕ್ಷಕರು ಅವರು ಬ್ರಾಹ್ಮಣರ ರೂಪದಲ್ಲಿ ಬರ್ತಾರೆ ದೇವ್ರ ರೂಪದಲ್ಲಿ ಬರ್ತಾರೆ ಯಾರು ಬಂದರೂ ನೋವು ಹೇಳಬೇಡ ಇಲ್ಲ 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 ಅದು ಒಂದು ಸಂಸ್ಕೃತಿ ಇದೇ ಇದೆ ಇಲ್ಲ ಅಂತ ಹೇಳಿಲ್ಲ ಅದು ಮಾಡೋಕ್ಕೆ ಮುಂಚೆ ಒಂದು ಪ್ರಕೃತಿದು ಒಂದು ಸಂಸ್ಕೃತಿ ಆ ಪ್ರಕೃತಿಗೆ ಅದಿತಿ ದೇವೋ ಭವಾನ್ ಅದು ಒಂದು ತಪ್ಪು ನಮ್ಮದು ಪೂರ್ವಿಕರು ನಮ್ಮದು ಮಹರ್ಷಿಗಳು ಕರೆಕ್ಟಾಗಿ ಜಾಸ್ತಿ ಕವಿತೆಗಳು ಹೇಳಿ ಅವರು ಮುಂದೆ ಹೋಗಿದ್ದು ಕರೆಕ್ಟಾಗಿ ಕವಿತೆಗಳು ಬಿಚ್ಚಿ ಬಿಚ್ಚಿ ಕರೆಕ್ಟಾಗಿ ಜನಗಳಿಗೆ ಹೇಳಿಲ್ಲ ಕಾರಣ ಜನಗಳು ಅಂದ್ಕೊಂಡಿದ್ದು ಅದಿತಿ ದೇವೋ ಭವ ಮೀನ್ಸ್ ಬರ್ತಾರೆ ಜನಕ್ಕೆಲ್ಲ ಊಟ ಹಾಕಬೇಕು ಇಲ್ಲ ಬರ್ತಾ ಇರೋದು ಯಾರು ಬಳಕೆ ನಮ್ಮದು ಸಂಸ್ಕೃತಿ ನಾವು ಪ್ರಾಕ್ಟೀಸ್ ಮಾಡುವಾಗ ಅಭ್ಯಾಸ ಮಾಡುವಾಗ ಬೆಳಗ್ಗೆ ಎತ್ತಿದ ತಕ್ಷಣ ಮನೆ ತೊಳೆದುಬಿಟ್ಟು ಕ್ಲೀನ್ಲಿನೆಸ್ ನೆಕ್ಸ್ಟ್ ಗಾಡ್ಲಿನೆಸ್ ಯಾವಾಗ ಆ ಮನೆ ಶುದ್ಧ ಆಗಿರುತ್ತೆ ಆ ಮನೆಯಲ್ಲಿ ದೇವರು ಇರುತ್ತೆ ಅನ್ನೋ ಶಾಸ್ತ್ರ ಆ ಮನೆ ಶುದ್ಧಿಯಾಗಿ ಇರುವಾಗ ಆ ಮನೆಯಲ್ಲಿ ಒಂದು ಭಜನೆ ಆಡುವಾಗ ಒಂದು ನಮ್ಮದು ಸ್ವರ ರಾಗ ತಾಳ ಪಲ್ಲವಿ ಸೂಪರ್ ಆಗುತ್ತೆ ಆ ರಾಗ ತಾಳ ಪಲ್ಲವಿನಲ್ಲಿ ನಾವು ಆಡುವಾಗ ನಾವು ಅಡುಗೆ ಮಾಡುವಾಗ ಕೂಡಿ ಅಡುಗೆಯಲ್ಲಿ ಒಂದು ತಪ್ಪು ಬರಬಾರ್ದು ಎಷ್ಟು ಉಪ್ಪು ಹಾಕಬೇಕು ಎಷ್ಟು ಸಕ್ಕರೆ ಹಾಕಬೇಕು ಎಷ್ಟು ಅಕ್ಕಿ ಹಾಕಬೇಕು ಅದು ಕೂಡಿ ಶ್ಲೋಕದಲ್ಲಿ ಹೇಳ್ಕೊಂಡು ಅಡುಗೆ ಮಾಡುವಾಗ ಅಡುಗೆ ಮನೆಯಲ್ಲಿ ಶಕ್ತಿ ಬಾಡಿನಲ್ಲಿ ಒಂದು ಶಕ್ತಿ ಆ ಬೆಳಕು ಹಚ್ಚಿದ ತಕ್ಷಣ ಕತ್ತಲಿಂದ ಬೆಳಕಿನ ನಡುಗಿತ್ತು ಬೆಳಕು ಹಚ್ಚಿದ ತಕ್ಷಣ ಸೂರ್ಯ ಬರುತ್ತೆ ಸೂರ್ಯನೇ ಅದಿತ್ಯ ದೇವೋ ಭವ ಆ ಸೂರ್ಯ ಪರವಾಗಿ ಎಲ್ಲರೂ ಎಲ್ಲ ಯೋಗ ಗುರುಗಳು ಏನು ಮಾಡಿದ್ದು ಸೂರ್ಯ ನಮಸ್ಕಾರ ಮಾಡಿ ಇಲ್ಲ ಸೂರ್ಯ ನಮಸ್ಕಾರ ಮಾಡಬೇಡ ಅಂತ ಹೇಳಿಲ್ಲ ಸೂರ್ಯ ನಮಸ್ಕಾರ ಚೆನ್ನಾಗಿತ್ತು ಆರೋಗ್ಯಕ್ಕೆ ಚೆನ್ನಾಗಿತ್ತು ಅದ್ರ ಜೊತೆ ಅದು ಒಳಗಡೆ ಹೋಗಿ ನೀನು ಸೂರ್ಯ ಒಂದು ಆಗಬೇಕು ನೀನು ಸೂರ್ಯ ಬಿಚ್ಚಿ ಸೆಪ್ರೇಟ್ ಆಗ್ಬಿಟ್ಟು ಅಯ್ಯೋ ಸೂರ್ಯನ ಹೇಳ್ಬಿಟ್ಟು ಅದಿತಿ ದೇವೋ ಭವನ ಹೇಳ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿದ್ದು ಸರಿ ಆರೋಗ್ಯ ಚೆನ್ನಾಗಿದ್ದು ಬಟ್ ಸೂರ್ಯ ಕೊಟ್ಟಿದ್ದು ತಗೊಂಡಿದ್ದ ಸೂರ್ಯ ಕೊಟ್ಟಿದ್ದು ಪ್ರಸಾದ ತಗೊಂಡಿದ್ದ ಅವ್ರದ್ದು ಪ್ರಸಾದ ಏನು
ಸೋಲಾರ್ ಎನರ್ಜಿ ಅವ್ರದ್ದು ಕೊಟ್ಟು ಆ ಪ್ರಸಾದ ತಗೊಂಡು ಪ್ರತಿಯೊಂದು ಮನೆಗಳಿಗೆ ಬೆಳಕು ಇರುವಾಗ ನಮ್ಮದು ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ತುಂಬ ತೊಂದರೆಗಳು. ಲೇಡೀಸ್ನ ರೇಪ್ ಮಾಡ್ತಾರೆ, ಮಕ್ಕಳನ್ನ ಕೊಲೆ ಮಾಡ್ತಾರೆ, ಕಾಡು ಮೃಗಗಳು ಬಂದು ಕಚ್ತಾರೆ, ಕಳ್ಳರು ಅಕ್ಕಡ ಈ ಕಡೆ ಓಡ್ತಾರೆ, ಮನೆಗಳು ಕಷ್ಟದಾಗಿ. ಆ 100 ಸ್ಮಾರ್ಟ್ ಸಿಟಿ ಶಾಸ್ತ್ರ ನಮ್ಮದು ಪ್ರಧಾನಮಂತ್ರಿ ಶುರು ಮಾಡಿದ ಅದಕ್ಕಿಂತ 1 ಮಿಲಿಯನ್ 1,00,000 ಹಳ್ಳಿಗಳಿಗೆ ಸ್ಮಾರ್ಟ್ ಸಿಟಿ ಸಂಪ್ರದಾಯ ರೆಡಿ ಮಾಡಿದ್ರೆ ಆ ಪ್ರತಿಯೊಂದು ಹಳ್ಳಿನಲ್ಲಿ ಈ ಸೂರ್ಯನ ನೋಡ್ಕೊ ಸೂರ್ಯನಮಸ್ಕಾರ ಮಾಡಿಬಿಟ್ಟು ಅದು ಒಳಗಡೆ ರಿಸರ್ಚ್ ಒಳಗಡೆ ಹೋಗಿ ಅದನ್ನಲ್ಲಿ ಒಂದು ಸಂಪ್ರದಾಯ ಕಂಡಿಡುವಾಗ ಆ ಸೂರ್ಯದ ಶಕ್ತಿ ತಗೊಂಡು ಅಡುಗೆ ಮಾಡ್ತಾರೆ. ಸೋಲಾರ್ ಎನರ್ಜಿ ಆ ಸೂರ್ಯದ ಶಕ್ತಿ ತಗೊಂಡು ನಮ್ಮದು ಶರೀರದಲ್ಲಿ ಇರ್ತಾರೆ ಎಲ್ಲ ಕ್ಯಾನ್ಸರಸ್ ಸೆಲ್ಸ್ ಸತ್ತೋಗುತ್ತೆ. ಆ ಸೂರ್ಯ ಶಕ್ತಿ ತಗೊಂಡು ಬೆಳಕು ರೆಡಿ ಮಾಡ್ತಾರೆ. ಸೋಲಾರ್ ಪವರ್ ಇದು ಅದಿತಿ ದೇವೋಭವ. ಅದು 365 ದಿನದಲ್ಲಿ 300 ದಿನ ಇತರ ಸೂರ್ಯ ಇಡೀ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಸಿಕ್ಕಿಲ್ಲ, ಬರೀ ಇಂಡಿಯಾ ಭಾರತ ದೇಶ ರಾಜ್ಯದಲ್ಲಿ ಮಾತ್ರನೇ ಸಿಕ್ಕುತ್ತೆ, ಬೇರೆ ಎಲ್ಲೂ ಸಿಕ್ಕಿಲ್ಲ. 300 ದಿನ ಅದಿತಿ ದೇವರೂಪದಲ್ಲಿ ಅದಿತಿ ಬರುವಾಗ ನಿಮಗೆ ಏನು ತಪ್ಪಾಗಿತ್ತು? ಅದು ಬಿಟ್ಟು ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಹೋಗಿ ಭಿಕ್ಷೆ ಹತ್ತರ ಲೈಟ್ ಕೊಡಿ ಲೈಟ್ ಕೊಡಿ ನೀವು ತಪ್ಪಲ್ವೋ? ಮೈಂಡ್ ಓಪನ್ ಮಾಡಿ, ಶರೀರ ಓಪನ್ ಮಾಡಿಬಿಟ್ರೆ ನಮ್ಮದು ಸಂಸ್ಕೃತಿನ ಪ್ರೀತಿ ಕೊಡೋಕ್ಕೆ ನಮ್ಮ ಮರ್ತೋಗ್ಬಿಟ್ಟು ಏನಾಗಿದ್ದು. ಅದು ಬಿಟ್ಟು ನೆಕ್ಸ್ಟ್ ಅದಿತಿ ದೇವೋ ಭವಾನಿ ಹೇಳುವಾಗ ನೋಡಿ ಮಳೆ ಬರ್ತಾರೆ. 365 ದಿನದಲ್ಲಿ 65 ದಿನ ಮಳೆ ನೀರು ದೇವ್ರಿಗೆ ಕೊಡ್ತಾರೆ. ಇಂಡಿಯಾ ರಾಜ್ಯದಲ್ಲಿ ಬೇರೆ ಯಾವುದು ರಾಜ್ಯದಲ್ಲಿ ಇಷ್ಟು ಮಳೆ ನೀರು ಸಿಕ್ಕಲ್ಲ. ಅದು ಅರ್ಧ ಗಂಟೆ ನೀರು ಕಲೆಕ್ಟ್ ಮಾಡಿದ್ರೆ 3 ತಿಂಗಳು ಕುಡಿಯೋಕ್ಕೆ ನೀರು. ಅದು ಒಸೋನ್ ನೀರು, ಆ ಒಸೋನ್ ನೀರು ಮೆಡಿಸಿನ್ ಮೇಲೆ ಒಸೋನ್ ನೀರು. ಆ ನೀರು ಬಿದ್ದಕ್ಷಣ ಯಾವುದು ಗಿಡನೇ ಬೆಳ್ಕೊಂಡು ಬರ್ತಾರೆ. ಇಲ್ಲಿ ಗಿಡ ಬೆಳಕ್ಕೆ ನಾವು ಕೆಮಿಕಲ್ಸ್ ಸ್ಪ್ರೇ ಎಲ್ಲ ಹೊಡ್ತಾರೆ, ಯಾಕೆಂದ್ರೆ ಬೇರೆ ಹುಳಗಳು ಬಂದ ಸಾಯಿಸ್ಬಿಡ್ತದೆ. ಒಸೋನ್ ಬಂದ ತಕ್ಷಣ ಗಿಡ ಬೆಳ್ಕೊಂಡು ಮೇಲೆ ಬರ್ತಾರೆ. ಆ ಒಸೋನ್ ಮಳೆಗಾಲದಲ್ಲಿ ಆ ಒಸೋನ್ ನೀರು ನೀವು ಕುಡಿದ್ರೆ ಯಾಕೆ ನೀವು ಬೆಳೆಸ್ಕೊಂಡು ಬರಲ್ಲ? ನೀವು ಬೆಳೆಸ್ಕೊಂಡು ಬಂದು ನೀವು ಯಾಕೆ ದೊಡ್ಡ ಶ್ರೀಮಂತರಾಗಲ್ಲ, ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಯಾಕೆ ಆಗಿಲ್ಲ? ಆ ಒಸೋನ್ ನೀರು 65 ದಿನ ಆ ನೀರು ಬರುವಾಗ 1 ವರ್ಷ ಕಲೆಕ್ಟ್ ಮಾಡಿದ್ದು ನೀರು 3 ವರ್ಷ ಯೂಸ್ ಮಾಡೋಕ್ಕೆ ಆಗುತ್ತೆ. ಇದು ಅದಿತಿ ದೇವೋಭವ ತಿಳ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನನ್ನದೇ ಒಂದು ಸ್ನೇಹಿತ, ನಾನು ಆ ರಾಜ್ಯದ ಹೆಸರು ಹೇಳಂಗಿಲ್ಲ ಸುಮ್ಮನೆ, ನನಗೆ ಒಂದು ರಾಜ್ಯದಲ್ಲಿ ಹೋಗಿದ್ದು. ಆ ರಾಜ್ಯದಲ್ಲಿ ಹೋಗಿ ಅಲ್ಲಿ ಮ್ಯಾಕ್ಡೊನಲ್ಡ್ಸ್ ಹೇಳ್ಬಿಟ್ಟು ಫಾಸ್ಟ್ ಫುಡ್ ಸೆಂಟರ್, ಅಮೇರಿಕನ್ ಫಾಸ್ಟ್ ಫುಡ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ದು ಬರ್ಗರ್ ಆರ್ಡ್ರ್ ಮಾಡಿ ತಿನ್ಕೊಂಡು ಇರುವಾಗ ಒಬ್ಬ ನಡ್ಕೊಂಡು ಬಂದು ಎತ್ಕೊಂಡು ಹೋಗಿದ್ದು. ಯಾರು ಏನು ಹೇಳಂಗಿಲ್ಲ. ಆ ಮ್ಯಾಕ್ಡೊನಲ್ಡ್ಸ್ ಮುಂದೆ ಎಂಟ್ರಿ ಮಾಡೋಕ್ಕೆ ಹೋಗುವಾಗ ಒಬ್ಬ ಚಾಕು ಇಟ್ಕೊಂಡು ಹೇಳ್ತಾರೆ, ನನಗೆ ಚಾಕು ಬೇಕಾ ಮೊಬೈಲಿನಿಂದ ವಾಚ್ ಬೇಕಾ ಅಂತ. ಇವೇನು ಮಾಡಿದ್ದು ಮೊಬೈಲು ವಾಚ್ ಬಿಚ್ಚಿ ಕೈ ಕೊಟ್ಟಿದ್ದು. ಅವನು ಚಾಕು ಇಟ್ಕೊಂಡು ಇಷ್ಟು ಪೊಲೀಸ್ ಜನ ಅಂದ ದೊಡ್ಡ ಸಿಟಿ ಮೇನ್ ಕ್ಯಾಪಿಟಲ್ ಸಿಟಿ ಪಕ್ಕ ಹೇಳ್ತಾರೆ, ಒಂದು ದೊಡ್ಡ ರಾಜ್ಯದ ಕ್ಯಾಪಿಟಲ್ ಸಿಟಿನಲ್ಲಿ ನೈಫ್ ಇಟ್ಕೊಂಡು ಇವನ ಹತ್ರ ವಾಚ್ ತೆಗೆದುಬಿಟ್ಟು ಚೈನ್ ತೆಗೆದುಬಿಟ್ಟು ಮೊಬೈಲ್ ತೆಗೆದುಬಿಟ್ಟು ಇವನು ಒಳಗಡೆ ಹೋಗುವಾಗ ಅವನು ಇದೇ ವಾಚ್ ಇದೇ ಚೈನು ಎಲ್ಲರ ಹತ್ರ $100 ಬೇಕೆ, $10 ಬೇಕೆ, $1 ಬೇಕೆ ಅವನ ಮುಂದೆನೇ ಸೇಲ್ ಮಾಡ್ತಾರೆ. ಹಂಗೆ ನೋಡು ಪಂಡಿತ್ ವಿಜಯಲಕ್ಷ್ಮಿ ಪಂಡಿತ್ ಹೇಳ್ತಾರೆ, ನನಗೆ ಭಾರತ ಸೌಂದರ್ಯ ಮತ್ತು ಸಾಂಪ್ರದಾಯಿಕ ಸರಳತೆ ಮತ್ತು ಅನೇಕ ಸಂಸ್ಕೃತಿಗಳ ಸ್ವೀಕಾರದ ಭೂಮಿಯಾಗಿದೆ ನಮ್ಮದು ಸಂಸ್ಕೃತಿ. ನಮ್ಮದು ರಾಜ್ಯದಲ್ಲಿ ಈ ಥರ ಒಂದು ಪ್ರಶ್ನೆ ನಡೀತೀರ? ನಡೆಯೋಕ್ಕೆ ಚಾನ್ಸ್ ಇಲ್ಲ. ನಮ್ಮದು ಸಂಸ್ಕೃತಿ ಅಷ್ಟು ಚೆನ್ನಾಗಿದೆ ಬಟ್ ಸಾಕಾಗಲ್ಲ, ಸಾಕಾಗಲ್ಲ. ಇನ್ನು ಪ್ರತಿಯೊಂದು ಜಾಗಗಳಲ್ಲಿ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ರಾಜ್ಯದಲ್ಲಿ ಒಂದು ಭೂಮಿ ಕೂಡಿ ಒಂದು ತುತ್ತು ಗಳಿಗೆ ಇರಬಾರ್ದು. ಅದು ವೆನಿಲಾ ಐಸ್ ಕ್ರೀಮ್ ತರ, ವೆನಿಲಾ ಐಸ್ ಕ್ರೀಮ್ನಲ್ಲಿ ನಮ್ಮದು ಟಾಯ್ಲೆಟ್ ಒಂದು ತುತ್ತು ಗಲೀಜು ಬಿದ್ದರೆ ಹೆಂಗೆ ಇರುತ್ತೆ? ಅದೇ ಥರ ನಮ್ಮದು ಭೂಮಿ ಒಂದು ಗಲೀಜು ಇರಬಾರ್ದು. ಪ್ರತಿಯೊಂದು ಭೂಮಿ ಪ್ರೀತಿನಲ್ಲಿ ಇಟ್ಕೊಂಡ್ರೆ ಪ್ರೀತಿನಲ್ಲಿ ಇದ್ದೇನೆ ದೇವರು ಇನ್ನೂ ಪ್ರೀತಿನಲ್ಲಿ ಮಳೆ ನೀರು ಕೊಡ್ತಾರೆ. ನೀರಿಲ್ಲ ಅಂತ ಹೇಳ್ಬಿಟ್ರೆ ಭಯ ಅವಶ್ಯಕತೆ ಇಲ್ಲ, ಲೈಟ್ ಇಲ್ಲ ಅಂತ ಹೇಳ್ಬಿಟ್ರೆ ಯಾರು ಭಯ ಪಡಂಗಿಲ್ಲ. ಇಡೀ ಹಳ್ಳಿಗಳಲ್ಲಿ ಬೇಕುದು ಲೈಟ್ಗಳು. ಇದು 100 ಸ್ಮಾರ್ಟ್ ಸಿಟಿಗಿಂತ 1 ಮಿಲಿಯನ್ 1,00,000 ಸ್ಮಾರ್ಟ್ ವಿಲೇಜಸ್ ರೆಡಿ ಮಾಡಿದೆ. ಆ ಸಂಸ್ಕೃತಿ ಸಾಕು, ನಮ್ಮದು ರಾಜ್ಯದಲ್ಲಿ ದುಃಖ ಬರೋಕ್ಕೆ ಚಾನ್ಸೇ ಇಲ್ಲ. ನಾನು ಇವತ್ತು ಇಂದಿರಾ ದೇವನಹಳ್ಳಿ ಆಶ್ರಮದಿಂದ ಇಂದಿರಾನಗರಕ್ಕೆ ಹೋಗುವಾಗ
ಟ್ರಕ್ಕಲ್ಲಿ ಚಿಕ್ಕ ಕೋಳಿಗಳನ್ನ ತಗೊಂಡು ಹೋಗಿದ್ದು, ಅರ್ಧ ಕೋಳಿದ ಕತ್ತಲಲ್ಲಿ ಸತ್ತೋಗ್ಬಿಟ್ಟು ಹಂಗೆ ಗಲೀಜು. ಇದು ನಮ್ಮದು ಮಕ್ಕಳು ನೋಡ್ತಾರೆ, ನಮ್ದು ಇದು ನಮ್ದು ಸಂಸ್ಕೃತಿನ. ಜಪಾನ್ ರಾಷ್ಟ್ರ ಆಗಲಿ, ಎಸ್ಪೆಷಲಿ ಜಪಾನ್ ರಾಷ್ಟ್ರ, ಯಾ ಎಲ್ಲಿ ಕೋಳಿ ರೆಡಿ ಮಾಡ್ತಾರೆ, ಎಲ್ಲಿ ಕುರಿ ರೆಡಿ ಮಾಡ್ತಾರೆ ಪರವಾಗಿಲ್ಲ. ನಾನ್ ವೆಜಿಟೇರಿಯನ್ಸ್ ಜಾಸ್ತಿ ಮೆಜಾರಿಟಿ ಒಂದು ಇಂಡಿಯನ್ನಲ್ಲಿದೆ, ಪರವಾಗಿಲ್ಲ. ಅವ್ರು ಎಲ್ಲಿ ರೆಡಿ ಮಾಡ್ತಾರೆ ಅಲ್ಲಿನೇ ಅದನ್ನು ಕಟ್ ಮಾಡಿ ಅದು ಅಲ್ಲಿನೇ ಪ್ಯಾಕ್ ಮಾಡಿ ಡೀಪ್ ಫ್ರೀಸರ್ನಲ್ಲಿ ಮಾತ್ರನೇ ಆಚೆ ಕರ್ಕೊಂಡು ಬರ್ತಾರೆ, ಬೇರೆ ಯಾರು ನೋಡಲ್ಲ, ಮಕ್ಕಳು ಕೂಡ ನೋಡಲ್ಲ. ಇದು ಏನು ಸಂಪ್ರದಾಯ, ಓಪನ್ ಆಗಿ ಕೋಳಿಗಳನ್ನ ಸಹಿಸ್ಬಿಡ್ತಾರೆ, ಕುರಿಗಳನ್ನ ಸಹಿಸ್ಬಿಡ್ತಾರೆ. ಈ ಸಂಪ್ರದಾಯ ಸ್ಟಾಪ್ ಮಾಡಬೇಕು. ನಾವೇ ಇಡೀ ಪ್ರಪಂಚದ ಗುರುಕುಲ, ನಮ್ದು ಗುರುಶಾಸ್ತ್ರ ಎಲ್ಲಿ ಹೋಗಿದೆ, ನಮ್ಗೆ ಎಲ್ಲಿ ತಪ್ಪಾಗಿದ್ದು. ಪಂಡಿತ್ ವಿಜಯಲಕ್ಷ್ಮಿ ಪಂಡಿತ್ ಅವರು ಹೇಳಿದ್ರು, ನನಗೆ ಭಾರತದ ಸೌಂದರ್ಯ, ಆ ಸೌಂದರ್ಯ ನೋಡಿಕೊಂಡು ಇಡೀ ಪ್ರಪಂಚ ಶಾಕ್ ಆಗಿದ್ದು. ನಾವು ಇನ್ನೂ ಆ ಕಲೆ ಪ್ರಪಂಚಕ್ಕೆ ಕೊಡಬೇಕು. ಕೊಡಬೇಕಂದ್ರೆ ನಾವು ಫಸ್ಟ್ ನಮ್ದು ಕಲೆ ನೋಡಬೇಕು, ನಮ್ಮದು ಸೌಂದರ್ಯ ರೆಡಿ ಮಾಡಬೇಕು. ನಮ್ಮ ಸೌಂದರ್ಯ ಮೀನ್ಸ್ ನಮ್ಮದು ಭೂಮಿದ ಸೌಂದರ್ಯ, ನಮ್ಮದು ಶರೀರದ ಸೌಂದರ್ಯ, ಅದು ಇಂಪಾರ್ಟೆಂಟ್. ನಮ್ಮದು ಒಂದೊಂದು ಭಾಷಣನ ಮಾಡುವಾಗ ಆ ಭಾಷೆದ ಒಂದು ಸೌಂದರ್ಯ. ನಾನು ರೋಡ್ನಲ್ಲಿ ನಮ್ದು ಸ್ವಾಮೀಜಿ ಬಟ್ಟೆ ಹಾಕೊಂಡು ಇರ್ತಾರೆ, ನಾನು ಇಂಡಿಯನ್ ಸ್ವಾಮೀಜಿ ಅಲ್ವಾ, ನಾನು ಇಂಡಿಯನ್ ಗುರು ಅಲ್ವಾ. ಎಷ್ಟೇ ಹುಡುಗರು ಪ್ಯಾಂಟ್ಸ್ ಜೀನ್ಸ್ ಗೀನ್ಸ್ ಅಮೇರಿಕನ್ಸ್ ಹೇಳಿ ಹೋಗ್ತಾರೆ, ತಿರುಗಿ ಕೂಡ ನಮಸ್ತೆ ಕೂಡ ಹೇಳ, ಎಂಥ ಸಂಸ್ಕೃತಿಯಪ್ಪ, ಎಂಥ ಕಲ್ಚರ್ ಇದು. ಇದು ಕಾರಣ ಅಲ್ವಾ ದಾರಿದ್ರ್ಯ ದುಃಖ. ಏನೋ ನಮಸ್ಕಾರ ಮಾಡಿದ್ರೆ ಏನಾಗುತ್ತೆ, ನಮಸ್ಕಾರ ಮಾಡಪ್ಪ, ಪ್ರೀತಿಯಲ್ಲಿ ಮಾತಾಡಪ್ಪ, ಇದು ನಮ್ಮದು ಸಂಸ್ಕೃತಿ. ನನಗೆ ಭಾರತವು ಸೌಂದರ್ಯ ಮತ್ತು ಸಾಂಪ್ರದಾಯಿಕ ಸರಳತೆ ಮತ್ತು ಅನೇಕ ಸಂಸ್ಕೃತಿಗಳ ಸ್ವೀಕಾರದ ಭೂಮಿಯಾಗಿದೆ. ಇದು ಮರ್ತು ನಾವೆಲ್ಲರೂ ಒಟ್ಟಿಗೆ ಸೇರಿಸಿ ಈ ಅತಿಥಿ ದೇವೋಭವ ಮನೋಭಾವ ಶಕ್ತಿ ಮಾಡಿದರೆ, ಅದು ಮಳೆ ನೀರು ಸೂರ್ಯದ ಸೋಲಾರ್ ರೆಡಿ ಮಾಡಿದರೆ, ನಾವು ಒಟ್ಟಿಗೆ ಸೇರಿಸಿ ರಾಜ್ಯದ ಮಕ್ಕಳದ ಕಣ್ಣೀರು ತೆಗೆಯೋಣ, ಅವ್ರದ್ದು ಹೊಟ್ಟೆ ಹಸಿವು ಕಡಿಮೆ ಮಾಡ್ತೀವಿ.